ಇದು ಇಲ್ಲಿಂದನೇ ಹೊಳೆ ಹೋಗೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ನಂದಿನಿಯೋನೇಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಸೊ ಇವತ್ತು ಹಬ್ಬದ ಮಾರನೇ ದಿವಸ, ವೀಕೆಂಡ್, ರಜೆ ಬೇರೆ ಇತ್ತ, ಹಂಗಾಗ್ಬಿಟ್ಟು ಸೊ ಒನ್ ಡೇ ಔಟಿಂಗ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೂಪರ್ ಇದೆಲ್ಲ ನೋಡಿ, ಎಷ್ಟು ಚಂದ ಇರುತ್ತಿಲ್ಲ ಎನ್ವೈರನ್ಮೆಂಟ್. ಆಹಾ, ಯಾರ್ದು ಮನೆ ಇರ್ಬೇಕಿತ್ತು. ಬಂದು ಒಂದು ಆರಾಮಾಗಿ ಒಂದೆರಡು ದಿವಸ ಸ್ಟೇ ಮಾಡಿಕೊಂಡು ಚಿಲ್ಲಾಗಿ, ನೀವಿರ್ತೀರ ನಾವೆಂಗಿರ ಚೆನ್ನಾಗಿರ್ತಿತ್ತು. ಎನ್ವೈರನ್ಮೆಂಟ್ ನಂಗೆ ಸಖತ್ ಇಷ್ಟ. ಆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದೆಲ್ಲ. ಇಲ್ಲಿ ನೀವು ಅದೆಲ್ಲ ಲಿಕ್ಕಿ ಅಲ್ಲ, ಲೈಫೇ ಗೊತ್ತಿಲ್ಲ ಕಣೋ ನಿಮಗೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದೆಲ್ಲ. ನಾವು ಮೊದಲನೇದಾಗಿ ಒಂದು ತಲುಪಿದ ಜಾಗ ಬಂದ್ಬಿಟ್ಟು ಗುಳಿಗುಳಿ ಶಂಕರ. ಸೊ ಇದನ್ನು ನಾನು ಒಂದ್ಸರಿ ನೋಡಿದ್ದೆ, ನನಗಂತೂ ಅವಾಗ ಪ್ಲೇಸ್ ಸಖತ್ ಇಷ್ಟ ಆಗಿತ್ತು. ಒಂಥರ ಕಾಮ್ ಆಗಿದೆ ಟೆಂಪಲ್ಲು, ಸುತ್ತ ಫುಲ್ ಗ್ರೀನರಿ ಕಾಣುತ್ತೆ. ಅದರಲ್ಲೂ ಈ ಟೈಮಲ್ಲಂತೂ ಬಂದಿರೋದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಮಳೆಗಾಲ ಅಲ್ವಾ, ನೋಡಿ ಸಣ್ಣ ಪುಟ್ಟ ಕೆರೆಗಳೆಲ್ಲ ತುಂಬಿಕೊಂಡಿದೆ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಬದಿಯಲ್ಲೇ ಇದೆ ಇದು ಕೆರೆ ಅಂತ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದೇ ನನ್ನ ಮಗನಿಗೆ ನಾನು ಹೇಳ್ತಾ ಬಂದೆ, ಈ ಹಳ್ಳಿ ವಾತಾವರಣ ನೀವು ಸ್ವಲ್ಪ ನೀವು ಎಂಜಾಯ್ ಮಾಡೇ ಇಲ್ಲ, ಅದಕ್ಕೆ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂತಂದ್ಬಿಟ್ಟು. ನಾವು ಸಣ್ಣೋರಿದ್ದಾಗ ದೊಡ್ಡಮ್ಮ ಮನೆಗೆಲ್ಲ ಹೋಗ್ತಾ ಇದ್ವಲ್ಲ, ನಮಗಂತೂ ಸಖತ್ತು ಅದು ನೆನಪಾಗ್ತಾನೇ ಇತ್ತು ನನಗೆ. ಸೊ ಫೈನಲಿ ಬಂದ್ವಿ, ತೋರಿಸ್ತೀನಿ ನೋಡಿ ಸುತ್ತಮುತ್ತ ವ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ. ನಿಮಿಷಕ್ಕೆ ನನ್ನ ಮಗಂದು ಎರಡೇ ನಿಮಿಷಕ್ಕೆ ಅಮ್ಮ 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 ಅಮ್ಮನ ಹತ್ರ ಹೋಗ್ತೀನಿ ಅಂದ್ಬಿಟ್ಟಲ್ಲ. ಓ ಬೌ ದದ್ದಾ ಬಾಬಾ 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 ನೋಡು ಮುಟ್ತೀಯ ಮಗಳೇ, ಮುಟ್ಟು ಮುಟ್ಟು. ನಾವು ಒಂದ್ ಕಾರಲ್ಲಿ ಬಂದ್ವಿ, ಜೊತೆಗೆ ನಮ್ಮ ತಂಗಿ ಫ್ಯಾಮಿಲಿ, ಹಾಗೆ ನಮ್ಮ ಅಪ್ಪ ಅಮ್ಮ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆದರು. ನನ್ನ ತಂಗಿ ಯೂಶ್ವಲಿ ವರ್ಷಕ್ಕೆ ಒಂದು ಎರಡು ಸರಿ ಬಂದ್ಬಿಟ್ಟು ಒಂದು 8 ದಿವಸ ಅಮ್ಮನ ಮನೇಲಿ ಇರ್ತಾಳೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಪಿಕ್ನಿಕ್ಸ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಅವರು ನಾವು ಎಲ್ಲ ಸೇರಿ ಒನ್ ಡೇ ಪಿಕ್ನಿಕ್ನ ಪ್ಲ್ಯಾನ್ ಮಾಡ್ತೀವಿ. ಯೂಶ್ವಲಿ ಅಂದ್ಕೊಂಡಿದ್ದೀವಿ ಸ್ವಲ್ಪ ದೊಡ್ಡದಾಗಿ ಯಾವಾಗಾದರೂ ಮಾಡಬೇಕು ಅಂತ, ಬಟ್ ಆಗಿಲ್ಲ. ಸದ್ಯಕ್ಕೆ ಸ್ಮಾಲಾಗಿ ಮಕ್ಕಳೆಲ್ಲ ಸಣ್ಣವರಿದ್ರಿಂದ ಒಂದೊಂದು ದಿವಸ ಹೋಗಿ ಬರ್ತೀವಿ. ನಮ್ಮ ಯಶ್ವಿ ಕೂಡ ತುಂಬ ಸಣ್ಣವಳಲ್ಲ, ಅವಳನ್ನು ಕರ್ಕೊಂಡು ತ್ರೀ ಡೇಸೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಈ ರೀತಿ ಸಣ್ಣ ಪುಟ್ಟ ನಿಯರ್ ಪ್ಲೇಸಸ್ನೆಲ್ಲ ಕವರ್ ಮಾಡ್ತಾ ಬರ್ತೀವಿ. ಹೋಗ ನೀವಿಬ್ರು ಹೋಗ್ರ ನೀವಿಬ್ರು ಹೋಗ್ರ ಅದು ಕುತ್ಕೊಳತ್ತೆ ಕಡೆ ಅವ್ರ ಜೊತೆಗೆ. ನೀ ಬಾರ ಈ ಕಡೆ, ಅಮ್ಮ ಪೋಸ್, ಅಮ್ಮ ಪೋಸ್ ಪೋಸ್. ಇಲ್ಲಿ 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 ದೊಡ್ಡಮ್ಮ ನೋಡು, ದೊಡ್ಡಮ್ಮ ನೋಡು. ವಿವಿ ಮಸ್ತಿದೆ ಇಲ್ಲೆಲ್ಲ. ಬರ್ರಿ ದೇವಸ್ಥಾನಕ್ಕೆ ಹೋಗ್ಬರೋಣ, ಆಮೇಲೆ ತಕೊಳ್ಳೋಣ. ಅದಕ್ಕೆ ಓ ಇಚ್ಲಿಕ್ಕಿ ಜಾರ ತುಷಾರು ನೋಡಿದ್ರಿಲ್ಲ. ಈಗ ನಮ್ಮ ಯಶ್ವಿ ಪಾಪ ಎಷ್ಟು ದೊಡ್ಡವಳಾಗಿದ್ದಾಳೆ ಅಂತ, ಈಗ ಚೆನ್ನಾಗಿ ಅಂದರೆ ಮಾತಾಡೋದು ಈಗ ಕಲಿತಿದ್ದಾಳೆ. ಸ್ವಲ್ಪ ಲೇಟೇ ಆಯಿತು ಅವಳದು ಸ್ಟಿಲ್ ಮಾತಾಡೋದು, ಈಗ 2 ಇಯರ್ಸ್ ಆಯ್ತು ಅವಳಿಗೆ. ಆದರೆ ಈಗ ನನ್ನ ಮಕ್ಕಳಿಗೆಲ್ಲ ದಾದಾ ಅಂತ ಕೂಗೋದು, ಅವ್ರ ಜೊತೆ ಚೆನ್ನಾಗಿ ಕಟ್ಟೋದು, ಸಖತ್ ಎಂಜಾಯ್ ಮಾಡ್ತೀಯಾಳೆ. ಈ ಮಧ್ಯದಲ್ಲಿ ಬರುವಾಗ ನಾವು ಅವ್ರಿಗೆ ಸ್ವಲ್ಪ ಕಾರ್ ನಿಲ್ಲಿಸ್ಕೊಂಡು ಅವಳನ್ನ ಎತ್ಕೊಂಡೆ ನಮ್ಮ ಕಾರಲ್ಲಿ ಕರ್ಕೊಂಬರೋಣ ಅಂತ. ಲಾಸ್ಟ್ ಭದ್ರಾವತಿಯಿಂದ ಬರುವಾಗ ಒಂದ್ಸರಿ ಕರ್ಕೊಂಬಂದಿದ್ದೆ, ಆವಾಗ ಸುಮ್ಮನೆ ಬಂದಿದ್ಲು, ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತಿನ ನೆನಪಿಸ್ಕೊಂಡ್ಲು. ಬಟ್ ಇವತ್ತು ಅವಳಿಗೆ ನೆನಪಿದೆ ಅದು. ಸೊ ನಾವು ಅವ್ರ ಅಮ್ಮನ ಬಿಟ್ಟು ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಒಂದು 2 ಮಿನಿಟ್ಸ್ ಬಂದುಬಿಟ್ಟು ಸ್ವಲ್ಪ ಟಾಯ್ಸ್ ಇತ್ತು ಅದೆಲ್ಲ ಇಸ್ಕೊಂಡ್ಬಿಟ್ಟು ಮತ್ತೆ ಹೋಗ್ಬಿಟ್ಲು ಹತ್ಕೊಂಡು, ಮತ್ತು ಕಾರ್ ನಿಲ್ಲಿಸಿ ಅವ್ರ ಕಾರಲ್ಲಿ ಕೊಟ್ಟು ಬಂದ್ವಿ. ಹಾಗೆ ನೋಡಿ, ಈಗ ಟೆಂಪಲ್ ಒಳಗಡೆ ಎಲ್ಲ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಒಳಗಡೆ, ಯಾಕಂದರೆ ಅಲ್ಲಿ ವಿಡಿಯೋಗೆಲ್ಲ ಪರ್ಮಿಷನ್
ಇಲ್ಲ ಹಂಗಾಗ್ಬಿಟ್ಟು. ಆ್ಯಂಡ್ ಗುಳಿ ಗುಳಿ ಶಂಕರಕ್ಕೆ ಬಂದರೆ ಇಲ್ಲಿ ಆಬ್ವಿಯಸ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇದು ಶಿವಮೊಗ್ಗದ ಧರ್ಮಸ್ಥಳ ಅಂತಲೇ ಹೇಳ್ತಾರೆ. ಆ ಬಿಲ್ವಪತ್ರೆನ ತಗೊಂಡು ನಮಗೇನು ವಿಷ ಇರುತ್ತೆ ಅದನ್ನ ಕೇಳಿಕೊಂಡು ಆ ಕೊಳದಲ್ಲಿ ಬಿಟ್ಟರೆ ಅದು ಮೇಲ್ ಬಂದರೆ ಎಷ್ಟು ಬೇಗ ಮೇಲ್ ಬರುತ್ತೋ ಅಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅಂತ, ಎಲ್ಲ ಅವರವರ ನಂಬಿಕೆ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದ್ಬಿಟ್ಟು, ಅದು ನೋಡೋ ಖುಷಿನೇ ಬೇರೆ. ಅದು ಬೇರೆ ಇವಾಗ ವೆದರ್ ಹೆಂಗಿತ್ತು ಇವತ್ತು ನಾವು ಹೋಗಿದ್ದ ದಿವಸ ಅಂತಂದರೆ ಬಿಸಿಲಿಲ್ಲ ಮಳೆನೂ ಇಲ್ಲ, ದಿ ಬೆಸ್ಟ್ ಟೈಮ್ ಫಾರ್ ಟ್ರಾವೆಲ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿತ್ತು. ನಿಂದು ಬಂತಾ? ನೀನೇನು ಕೇಳ್ಕೊಂಡೆ ಮಗ? ಯದುವೀರ್ ಯದುವೀರ್ ಬಂದ್ಬಿಡ್ತು ನಿಂದು. ಏ ಬಾಬಾ ಅವಳನ್ನು ಕಟ್ಟಿ ಇಡ್ಕೋ. ನಮ್ಮ ಯಶ್ವಿ ಪಾಪು ಅಂತೂ ನಮ್ಮ ಮನೆಯವ್ರ ಹತ್ರ ಹೋಗ್ತಾ ಇರಲಿಲ್ಲ ಮುಂಚೆ, ಆದರೆ ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಅವ್ರ ಜೊತೆಗೆ ಇದ್ಲು ಸುಮಾರು ಹೊತ್ತು, ಮ್ಯಾಕ್ಸಿಮಮ್ ಟೈಮು ಚೆನ್ನಾಗಿ ಆಟ ಆಡಿಸ್ತಿದ್ದೀರಾ, ಸೊ ಅವ್ರ ಜೊತೆಗೆ ಅಲ್ಲಿ ಆಟಾಡಿಸು ಇಲ್ಲಿ ಆಟಾಡಿಸು ಅಂತ ಕೇಳಿಕೊಂಡು. ಆ್ಯಂಡ್ ಇಲ್ಲಿ ಈ ಕೊಳದಿಂದ ನೀರು ಜಲ ಬರುತ್ತೆ ಅಂತಾರಲ್ಲ ಆ ಥರ ಬರುತ್ತೆ. ಇದು ವರ್ಷದ 365 ದಿವಸನೂ ಬರುತ್ತೆ. ನೀವು ನೋಡ್ತಿರ್ಬೋದು ಫುಲ್ಲು ಕ್ಲಿಯರ್ ಇದೆ ವಾಟರು, ಚೂರು ಅದು ಬೀಳೋ ಫೋರ್ಸಿಗೆ ಕೂಡ ಗಲೀಜಾಗಲ್ಲ, ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನೀರು ಮಾತ್ರ. ಈ ನೀರಲ್ಲಿ ಅಲ್ಲಿ ಶಿವಲಿಂಗಿಗೆ ಅಭಿಷೇಕ ಮಾಡೋಕ್ಕೆ ಕೊಡ್ತಾರೆ. ಸೊ ಇದಂತೂ ಮನಸ್ಸಿಗೆ ಏನೋ ಒಂಥರ ಖುಷಿ. ಯಾವುದೇ ಟೆಂಪಲಿಗೆ ಹೋದರೂ ಏನೇ ಮಾಡಿದರೂ ಶಿವಲಿಂಗಗಳಿಗೆಲ್ಲ ಅಭಿಷೇಕ ಮಾಡೋದೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ, ಬಟ್ ಇಲ್ಲಿ ನಾವು ಎಷ್ಟು ಸರಿ ಬೇಕಾದರೂ ನೀರಿಂದ ಶಿವಲಿಂಗಗೆ ಅಭಿಷೇಕ ಮಾಡ್ಬೋದು. ಸೊ ಅದೇನೋ ಒಂಥರ ತುಂಬಾ ಇಷ್ಟ ಆಗುತ್ತಲ್ಲ. ಸೊ ಹಂಗಾಗಿ ನಾವು ಒಂದೊಂದ್ಸರಿ ಹಾಕಿದ್ವಿ, ಬಟ್ ಮಕ್ಕಳಿಗೆಲ್ಲ ಏನೋ ಖುಷಿ. ನನ್ನ ಮಕ್ಕಳಂತೂ ಅದು ಎಷ್ಟು ಸರಿ ತೊಗೊಂಬಂದು ದೇವರಿಗೆ ನೀರು ಹಾಕಿದ್ರಂತ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಪುಟ್ಟ ಪಾಪಗೆ ಏನು ಅರ್ಥ ಆಗ್ತಿತ್ತೋ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂದರೆ ಅವ್ರ ಭಾಷೆಯಲ್ಲಿ ಹೇಳ್ತಾ ಇತ್ತು. ಸೊ ಅದರ ಹತ್ರನೂ ಒಂದು 3-4 ಸರಿ ಹಾಕ್ಸಿದ್ರು ಅನ್ಸುತ್ತೆ. ನಮ್ಮ ಯದುವೀರು ಸುಮಾರು ಸರಿ ಹಾಕಿದ್ದಾನೆ, ಯಾಕಂದರೆ ಅಲ್ಲಿ ಇಟ್ಟಿರ್ತಾರೆ ತಾಮ್ರದ ಚಮ್ಗಳು, ನೀರು ತೊಗೊಂಬಂದು ಹಾಕೋದು, ನೀರಿಗೂ ಕೊರತೆ ಇಲ್ಲ ಎಂಥದ್ದು ಇಲ್ಲ. ಸೊ ಹಂಗಾಗಿ ಈ ಒಂದು ಇದು ಮನಸ್ಸಿಗೇನೋ ಸಖತ್ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ದೇವಸ್ಥಾನಗಳನ್ನು ಫ್ರೀಯಾಗಿ ನೋಡೋಕ್ಕೆ ಬಿಡಲ್ಲ, ದೇವ್ರ ಹತ್ತಿರ ಹೋಗೋಕ್ಕೆ ಬಿಡಲ್ಲ, ಮುಟ್ಟಕ್ಕೆ ಬಿಡಲ್ಲ. ಆ್ಯಂಡ್ ಅಲ್ಲೇ ಸಿಗೋವಂಥ ನೇಚರಲ್ಲಿ ಸಿಗೋವಂತಹ ನೀರು ತೊಗೊಂಡು ನಾವೇ ದೇವರಿಗೆ ಅಭಿಷೇಕ ಮಾಡೋ ಖುಷಿನೇ ಬೇರೆ ಅಲ್ವಾ. ಸೊ ಇಲ್ಲಿ ನಾವು ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಈ ದೇವಸ್ಥಾನಕ್ಕೆ ಸೋಮವಾರ ಹೋದರೆ ಮಧ್ಯಾಹ್ನದೊತ್ತು ಪ್ರಸಾದ ಇರುತ್ತೆ, ಬಟ್ ನಾವು ವಿಸಿಟ್ ಮಾಡಿದ್ದು ಸಂಡೇ, ಮೇ ಬಿ ಸಂಡೇನೂ ಇರುತ್ತೇನೋ ಗೊತ್ತಿಲ್ಲ. ಬಟ್ ನಾವು ಬೆಳಗ್ಗೆ ಹೋಗಿದ್ದು ಆಲ್ಮೋಸ್ಟ್ ನಾವು ಹೋದಾಗ 11 ಏನೋ ಆಗಿತ್ತಂತ ಅನಿಸುತ್ತೆ, ಅರೌಂಡ್ ಯಸ್ 11:30 ವಿತಿನ್ ಅಷ್ಟರೊಳಗೆ ಹೋಗಿದ್ದು. ಹೋಗಿ ಅಲ್ಲೂ ಒಂದು 1/2 hour ಒಳಗೆ ಮುಗಿಯುತ್ತೆ, ಯಾಕಂದರೆ ಕ್ರೌಡ್ ಎಲ್ಲ ಏನಿರಲಿಲ್ಲ, ತುಂಬ ಫ್ರೀಯಾಗಿತ್ತು. ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇನ್ ಕೇಸ್ ಯಾರಾದರೂ ಈ ಟೆಂಪಲ್ ನೋಡಿಲ್ಲ ಅಂದರೆ ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು. ಶಿವಮೊಗ್ಗದಿಂದ ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ಲ, ಒಂದು ಅರೌಂಡ್ 20-25 ಕಿಲೋಮೀಟರ್ಸ್ ಇದೆಯೋನ ಅಷ್ಟೇ ಅಂತ ಅಂದ್ಕೊಳ್ತೀನಿ. ಸೊ ಯಾರು ನೋಡಿಲ್ಲ ಒಂದ್ಸರಿ ಹೋಗಿ ನೋಡಿ, ಓಕೆನಾ? ಸೊ ಅದಾದಮೇಲೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಮಾಲ್ಗುಡಿ ಮ್ಯೂಸಿಯಂ ಅಂತ ಇದೆಲ್ಲ ರಿಪ್ಪನ್ಪೇಟೆ ಅರ್ಸಾಳ್ ಅಲ್ಲಿ ಹೋಗಿದ್ದು. ಇದು ಆನ್ ದ ವೇ ಹೋಗ್ತಾ ಸಿಗುತ್ತೆ, ಜಸ್ಟ್ ತುಂಬ ನಿಯರ್ ಗುಳಿ ಗುಳಿ ಶಂಕರಾಯಿಂದ ಒಂದು 4-5 minutes ಡ್ರೈವ್ ಅಂತ ಅನಿಸುತ್ತೆ. ಅಲ್ಲಿಗೆ ಬಂದ್ವಿ. ಈ ಮ್ಯೂಸಿಯಂ ಆದಮೇಲೆ ತುಂಬ ಜನ ಹೋಗಿ ಬರೋದನ್ನ ನಾನು ನೋಡಿದ್ದೆ, ಬಟ್ ನನಗೊಂದ್ಸರಿ ಹೋಗ್ಬೇಕಂತ ಆಸೆ ಇತ್ತು, ಆಗಿರಲ್ಲ. ಬಟ್ ಇವತ್ತು ಸಡನ್ಲಿ ಪ್ಲ್ಯಾನ್ ಆಗಿತ್ತು, ಬಂದ್ವಿ ಇಲ್ಲಿಗೆ. ಒಂದು ನೋಡೋಕ್ಕೇನೋ ಒಂಥರ ಅಂದರೆ ಆ ಮಾಲ್ಗುಡಿ ಡೇಸ್ ಅನ್ನೋದು ಒಂದು ಇತ್ತಲ್ಲ ಆವಾಗ ನಮ್ಮ ಮೈಂಡಲ್ಲಿ, ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ. ಸೊ ಅದರದ್ದೆಲ್ಲ ಒಂದು ಸಣ್ಣದಾಗಿ ಎಕ್ಸಿಬಿಷನ್ ಥರ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ, ಪರವಾಗಿಲ್ಲ. ಅದವೇ ಹೋಗ್ತಾ ಒಂದ್ಸರಿ ನೋಡ್ಕೊಂಡು ಹೋಗ್ಬೋದು. ಬಟ್ ಅದೇ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗ್ತೀವಿ ಅಂತಂದರೆ, ಬಟ್ ಏನು ಅಷ್ಟೊಂದು ಇದು ಅನಿಸಲ್ಲ ನೋಡೋಕ್ಕೆ. ಒಂದು 1/2 hour ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಇದು ಅಷ್ಟೇ. ಕಣೋ ಇಷ್ಟು ನೋಡಿ, ಕಮ್ಮಿ ಇದೆ ಅಗ್ಲ ನೋಡು, ಸಣ್ಣಗಿದೆ ಇದು. ಒಂದು ಸೈಡ್ ಸಿಗಿ
ಇಲ್ಲೊಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಹುಂಚಾಗೆ. ಸೊ ಹುಂಚಾ ಪದ್ಮಾವತಿ ದೇವಸ್ಥಾನ ಇದೆಲ್ಲ ಅದು ಇದೆಲ್ಲ ತುಂಬ ದಿವಸದಿಂದ ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಂತಹ ಪ್ಲೇಸ್ಗಳು ಎಲ್ಲ ಕೂಡ ಒಂದೇ ರೂಟಲ್ಲಿ ಬರುತ್ತೆ. ಹಾಗಾಗಿ ಸೊ ಇವತ್ತು ಪ್ಲ್ಯಾನ್ ಮಾಡಿದ್ವಲ್ಲ ಹೊರಟ್ವಿ. ಸೊ ಮಲ್ಗುಡಿ ಎಕ್ಸ್ಪ್ರೆಸ್ ಕೂಡ ಮುಗಿಸ್ಕೊಂಡು ಅದು ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರ್ ಒಳಗಡೆ ನೋಡ್ಬೋದು ಅಂತ ಏನು ದೊಡ್ಡ ಪ್ಲೇಸ್ ಅಲ್ಲ. ಮುಗಿಸ್ಕೊಂಡು ಹುಂಚಾಗಿ ಬಂದ್ವಿ. ಹುಂಚಾದಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಕರೆಕ್ಟು ಊಟದ ಟೈಮ್ ಇತ್ತು. ಅಲ್ಲಿ ಪ್ರಸಾದ ಕೂಡ ಇತ್ತು, ಎಲ್ಲರೂ ಅಲ್ಲೇ ಊಟ ಮಾಡಿಕೊಂಡು. ಸೊ ಅಲ್ಲಿ ಒಂದು ಆನೆ ಕೂಡ ಇತ್ತು, ಅಲ್ಲಿಗೆ ಬಂದ್ವಿ. ತುಂಬ ಈ ಪ್ರಾಣಿಗಳಿದ್ದಾಗ ಅದು ಇನ್ನೊಂಥರ ಖುಷಿ, ಅದರಲ್ಲೂ ಎಸ್ಪೆಷಲಿ ಆನೆ ಅಲ್ವಾ. ಸೊ ಇಲ್ಲೇ ನಾವು ಮ್ಯಾಕ್ಸಿಮಮ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇದ್ರ ಹೆಸರು ಬಂದುಬಿಟ್ಟು ಐಶ್ವರ್ಯ ಅಂತ, 49 ಇಯರ್ಸ್ ಅಂತ ಹೇಳಿದರು. ಸೊ ಸಖತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ದೊಡ್ಡದಾಗಿತ್ತು, ಒಂಥರ ಕಾಮಾಗಿತ್ತು ಆನೆ. ಸೊ ಹಂಗಾಗಿ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮುಟ್ತೀಯಾ? ಮುಟ್ಟು ಬಾ, ಮುಟ್ಟು ಬಾ, ಬಾ ಐಸು, ಐಸು, ಏ ಏ ಐಸು, ಇಲ್ಲ ಏನು ತಿನ್ನಕ್ಕಿಲ್ಲ ಐಸು, ಮುಟ್ಟುತ್ತೀವಿ. ಎಷ್ಟು ಹಾರ್ಡ್ ಇದೆ. ಅದಕ್ಕೆ ಆನೆ ಚರ್ಮ ಅಂತ ಹೇಳೋದು, ಆನೆ ಚರ್ಮ ಅಂತ ಅದಕ್ಕೆ ಆಶೀರ್ವಾದ ಮಾಡಿಸ್ಕೊಡ್ರಿ, ದುಡ್ಡು ಕೊಡ್ಬೇಕು, ದುಡ್ಡು ಕೊಡ್ಬೇಕು. ಅವ್ರು ಹೇಳ್ಬೇಕ್ರಿ, ಮಾಡೋದಿಲ್ಲ ಅಂದ್ರೆ ಅವ್ರು ಹೇಳ್ಬೇಕು. ಇಲ್ಲ ಅವ್ರೆ ಇಲ್ಲ ಸುಮ್ ಮಾಡಲ್ಲ, ಅವ್ರು ಹೇಳಿದ್ರೆ ಮಾತ್ರ ಮಾಡೋದದು. ಆನೆ ಅಲ್ಲ, ಆನೆ ಅಲ್ಲ, ಮಂಗ ನಾಯಿ ಏನ್ ತೋರ್ಸ್ರಿ, ಎಲ್ಲದಕ್ಕೂ ಕೇಳ್ತಾಳ. ಕಾಲ್ ಕೊಡದಂತೆ ನೀವ್ ಹತ್ತೀರಾ? ನೀವೆಲ್ಲ ಜೀವಕ ಈ ಬಂದು ಈಗಿದೆ ಪಿಕ್ಚರ್, ಪಿಕ್ಚರ್ ಅಭಿ ಈ ಕಡೆ ಬರು ಮುಂದೆ. ಗುಡ್ಡ ಹತ್ತಿದೀವಿ, ಗುಡ್ಡ ಇಳಿಯದಿದೆ ಇವಾಗ. ಅಲ್ಲಿದೆ ಕೆರೆ, ನಮ್ ಮೇಸ ಪ್ಲೇಸ್ ಮಿಸ್ ಮಾಡ್ಕೊಂಡು ಬಂದಿರೋದ್ ನೋಡಿದ್ವಿ. ಸುಮ್ನೆ ಕುತ್ಕೊಳ್ರಿ, ಇದೇ ರೋಡ ಇಲ್ಲಿ ಹೋಗ್ಬೇಕಿತ್ತು, ಅವ್ರು ಮಿಸ್ ಮಾಡ್ಕೊಂಡ್ರು. ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಹೊಡೆದ್ರ ತಿರುದ್ರ ನೋಡ್ರಿ, ರೋಡ್ ಮಿಸ್ಟೇಕ್ ಆದ್ರೆ ಎಷ್ಟು ಹೆಚ್ಚು ಕಮ್ಮಿ ಆಗತ್ತೆ. ಎಸ್ ಫ್ರೆಂಡ್ಸ್, ಸೊ ಸುತ್ಕೊಂಡು 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 ನೋಡಿ ಹೆಂಗಾಗಿದೆ. ಅಲ್ಲಿ ಇಲ್ಲಿ ಸುತ್ತರ್ಕೊಂಡು ಬಂದ್ವಿ. ಇವತ್ತು ಬಿಸಿಲಿಲ್ಲ, ಬಟ್ ಸಕ್ಕತ್ ಹ್ಯೂಮಿಡ್ ಇದೆ, ತುಂಬ ಸೆಕೆ ಸೆಕೆ. ಆ್ಯಂಡ್ ಫೈನಲಿ ಇವಾಗ ಅಂಬುತೀರ್ಥ ಹತ್ರ ಬಂದ್ವಿ. ಅಂಬುತೀರ್ಥ ಶರಾವತಿ ನದಿ ಉಗಮ ಸ್ಥಾನ ಅಲ್ಲ, ಅಲ್ಲಿ ಬಂದ್ವಿ. ಸೊ ಕಾಮಾಗಿದೆ ಪ್ಲೇಸು, ಯಾರೂ ಇಲ್ಲ. ಆ್ಯಂಡ್ ಇಲ್ಲೆಲ್ಲ ಆ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆಂದ ಅನ್ಸುತ್ತೆ. ನಾನು ಸ್ಟಾರ್ಟಿಂಗಿಂದ ಅದನ್ನೇ ಹೇಳ್ತಿದ್ದೀನಿ, ಬೋರಾಗಿ ಬೋದು ನಿಮಗೆ. ಬಟ್ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ, ಸೌಂಡ್ ಹೆಂಗೆ ಕೇಳಿಸ್ತಿದೆ ಇನ್ಸೆಕ್ಟ್ಸ್ ಎಲ್ಲ ಮಾಡೋದು ಅಂತ. ಫುಲ್ಲು ಕಾಡು, ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ, ಎಷ್ಟು ಚೆನ್ನಾಗಿದೆ ಎನ್ವೈರನ್ಮೆಂಟ್ ಅಂತ, ಸಕ್ಕತ್ತಾಗಿದೆ. ಸೊ ಹೋಗೋಣ ಅಲ್ಲಿ ಟೆಂಪಲ್ಗೆ, ಅಂಬುತೀರ್ಥ ನೋಡ್ಕೊಂಡು ಬರೋಣ. ಇದೊಂಚೂರು ಬ್ಯಾಕ್ ಡ್ರಾಪ್ ತರಿಸ್ತೀನಿ ನೋಡಿ, ಹೆಂಗೆ ಕಾಣ್ತಿದೆ ಅಂತ. ಬರ್ಡ್ಸು ಇನ್ಸೆಕ್ಟ್ಸು ಗೊತ್ತಿಲ್ಲ ಹೆಂಗೆ ಸೌಂಡ್ ಮಾಡ್ತವೆ. ಫುಲ್ಲು ಕಾಡು ಅದೆಲ್ಲ. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದ್ವಿ. ಸೊ ಅಂಬುತೀರ್ಥ ಇದು, ಇಲ್ಲಿಂದನೇ ಹೊಳೆ ಹೋಗೋದು. ಎಸ್ ಫ್ರೆಂಡ್ಸ್, ಈಗ ಅಂಬುತೀರ್ಥಕ್ಕೆ ಬಂದಿದ್ವಲ್ಲ, ಇಲ್ಲಿ ನಾವು ಬಂದಾಗ ಟೈಮಿಂಗ್ಸ್ ಬಂದುಬಿಟ್ಟು 2:00 ಮೇಲ್ ಆಗಿತ್ತು. ಸೊ ಇಲ್ಲಿ ಕ್ಲೋಸ್ಡ್ ಇತ್ತು, ಇದೊಂದು ಕೊಳ ಮಾತ್ರ ಓಪನ್ ಇತ್ತು. ಪುಟ್ಟ ಪುಟಾಣಿಗಿದೆ ಅದು, ಉಗಮ ಸ್ಥಾನ ಅಂತ ಹೇಳ್ತಾರಲ್ಲ ಅಲ್ಲಿ. ಅಲ್ಲಿ ಬಂದ ಅದನ್ನೊಂಚೂರು ನೋಡಿಕೊಂಡು ಹಾಗೆ ಹೊರಟ್ವಿ. ಅಲ್ಲೂ ಕೂಡ ನೇಚರ್ ತುಂಬ ಚೆನ್ನಾಗಿತ್ತು, ಎಲ್ಲೂ ಮನೆಗಳಿಲ್ಲ, ಬಟ್ ಸ್ಟಿಲ್ ಆ ಕಡೆ ಎಲ್ಲ ಸ್ಕೂಲ್ ಬಸ್ ಓಡಾಡ್ತಾ ಇತ್ತು, ಅದೇ ಆಶ್ಚರ್ಯ. ಅದನ್ನು ನೋಡಿಕೊಂಡು ಅಲ್ಲಿ ಅಲ್ಲೂ ಕೂಡ ಒಂದು ಹಾಫ್ ಆನ್ ಅವರ್ ಒಳಗಡೆ ಇದ್ವಿ ಅಷ್ಟೇ. ಒಂದು ನೇಚರ್ನ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿಕೊಂಡು ಅಲ್ಲಿಂದ ಕೂಡ ಹೊರಟ್ವಿ ನಾವು. ಕುಗ್ದಂಗಾಯ್ತು, ಕತ್ತಾಗಿರ್ಬ ಆಯ್ತು. ಅಚ್ಚ ಕನ್ನೆ ಫಾಲ್ಸ್ ನಡಿಬೇಕು, ಐ ತಿಂಕ್ ಕೆಳಗೆ ಇಳಿಬೇಕು ಒಂದ್ ಸ್ವಲ್ಪ, ಸ್ವಲ್ಪ ಕೆಳಗೆ ಇಳಿಬೇಕು. ಅಚ್ಚ ಕನ್ನೆ ಫಾಲ್ಸ್ ಅರೆಷ್ಟು ಚೆನ್ನಾಗಿದಲ್ಲ ಈ ಮೂಲ ಜಾರು. ಅಚ್ಚ ಕನ್ನೆ ಫಾಲ್ಸ್
ಬಟ್ಟೆ ತರಬೇಕಲ್ಲ. ನಮಗೆ ಇದು ಐಡಿಯಾ ಇರ್ಲಿಲ್ವಲ್ಲ. ಅಚ್ಚಕನೆ ಫಾಲ್ಸ್ ಅಂತೂ ಫುಲ್ ತುಂಬ ಹರಿತಾ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆ. ಕಾರ್ ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಕೆಳಗೆ ಇಳಿಬೇಕು, ಸ್ವಲ್ಪ ಕಷ್ಟ ಇದೆ ಹಾದಿ. ಅಂದರೆ ನಾವು ನಮಗೆ ಇದು ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ನಾವು ಬಟ್ಟೆನ ತೊಗೊಂಡೋಗಿರಲಿಲ್ಲ. ಆ್ಯಂಡ್ ನೀರು ಬೀಳೋಕ್ಕಿಂತ ಮುಂಚಿನ ಪ್ಲೇಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಳಿದು, ಮಕ್ಕಳಿಗೆಲ್ಲ ಆಟ ಆಡಿಸಿದ್ವಿ. ಅದ್ಯಾವುದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಮೊಬೈಲಲ್ಲಿ ಬೇರೆ ಬ್ಯಾಟ್ರಿ ಡೌನ್ ಆಗಿತ್ತು. ಆ್ಯಂಡ್ ಅಲ್ಲೆಲ್ಲ ಫೋನ್ ತೊಗೊಂಡೋಗೋಷ್ಟು ಸೇಫ್ಟಿ ಇರಲಿಲ್ಲ, ನೀರಿಗೆಲ್ಲ ಬಿದ್ದರೆ ಹೋಯ್ತು ಕೈಗೆ ಸಿಗಲ್ಲ. ಹಂಗಾಗ್ಬಿಟ್ಟು ಅಲ್ಲಿ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಎಸ್, ದಿಸ್ ಈಸ್ ಅವರ್ ಡೇ ಔಟ್. ಎಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.